ಅಂತಿದ್ರು ಅಷ್ಟೇ. ಇವತ್ತು ನಾಳೆ ಇವತ್ತು ಅಂತ ಪ್ರತಿ ಸಿನಿಮಾ ಶುರು ಆಗಬೇಕಾದ್ರೂ ಈ ಪಿಕ್ಚರ್ ಆದ್ಮೇಲೆ ನಿಮ್ದೇ ಮಾಡೋದು ಅಂತ ಹೇಳ್ತಾರೆ. ಆವಾಗ ಈ ಪಿಕ್ಚರ್ ಆದ್ಮೇಲೆ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಅವ್ರ ಮ್ಯಾನೇಜರ್ ಕಳಿಸ್ಕೊಡ್ತಾರೆ, ಅವ್ರ ಹತ್ರ ಮಾತಾಡ್ತೀವಿ, ಮನೆಯಲ್ಲಿ ಹೋದ್ರೆ ಸರಿಯಾದ ರೀತಿಯ ಸ್ಪಂದನೆ ಮಾಡುತ್ತೆ. ಈ ವಿಷಯವಾಗಿ ಅವರ ಶ್ರೀಮತಿ ಅವರ ಹತ್ರ ನಾವು ಮಾತಾಡಿದ್ವಿ, ಅವರು ಕೂತ್ಕೊಂಡು ಒಂದು ಸಂಧಾನ ಮಾಡಿದ್ರು, ಅವರು ಒಂದು ಪ್ರಯತ್ನ ಮಾಡಿದ್ರು, ಎಲ್ಲವೂ ಆದ್ಮೇಲೆ ಆಯ್ತು ನಿಮ್ದೇ ನೆಕ್ಸ್ಟ್ ವಿಕ್ರಾಂತ್ ಪ್ರೋಣ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿ ಈಗ ವಿಕ್ರಾಂತ್ ಪ್ರೋಣ ಆದ್ಮೇಲೆ ಬೇರೆ ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ. ನಂದ ಕಿಶೋರ್ ನಾವು ಬುಕ್ ಮಾಡಿ ಅಂತ ಹೇಳಿದ್ರು, ನಂದ ಕಿಶೋರ್ಗೆ ನಾವು ಅಡ್ವಾನ್ಸ್ ಕೊಟ್ವಿ, ಅವರು ಕತೆ ಮಾಡಿದ್ರು, ಒಂದು ನಮ್ಗೆ ಒಂದೆಲ್ಲ ಹೇಳಿದ್ರು, ಮತ್ತೆ ಒಂದು ತಿಂಗಳ ಆದ್ಮೇಲೆ ಅದೆಲ್ಲ ಬೇರೆ ಕತೆ ಅಂತೇಳಿ ಈ ರೀತಿ ಒಂದು ಗೊಂದಲ ಸೃಷ್ಟಿ ಮಾಡಿ ನಮಗೆ ಕೈಗೆ ಸರಿಯಾಗಿ ಸಿಗ್ತಾರೆ. ನನ್ನಂತವ್ರಿಗೆ ಇದ್ದೀರ ಅಂದ್ರೆ ಮುಂದಿನ ಚಿತ್ರರಂಗದಲ್ಲಿ ಇತರರಿಗೆ ಏನಾಗ್ಬಹುದು, ಈ ಒಂದು ನೋವನ್ನು ನಾನು ವಾಣಿಜ್ಯ ಮಂಡಳಿಗೆ ಪತ್ರ ಕೊಡ್ಬೇಕಂತ ಕೊಟ್ಟಿದ್ದೆ, ಮನವಿ ಪತ್ರ ಕೊಟ್ಟಿದ್ದೀನಿ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತೆ ನಿರ್ಮಾಪದ ಅಧ್ಯಕ್ಷರು ಪರಸ್ಪರ ಕೊಟ್ಟು ಅವ್ರನ್ನ ಮೀಟ್ ಮಾಡಿ ಬಂದಿಲ್ಲ. ಮೀಟ್ ಮಾಡಿ ಏನೋ ಒಂದು ಹೇಳಿ ಮುಟ್ಟು ಕಳಿಸಿ ಮತ್ತೆ ಅವ್ರಿಗೆ ಕೈಯೇ ಸಿಗಲಿಲ್ಲ. ವಾಣಿಜ್ಯ ಮಂಡಳಿ ಸುಮಾರು 6 ಲೀಟರ್ ಬಂದಿದೆ, ಸರಿಯಾದ ರೀತಿ ಸ್ಪಂದನೆ ಇಲ್ಲ. ನಾವು ಯಾರತ್ರ ಹೋಗಿ ಹೇಳ್ಬೇಕು, ಈಗ ನಮಗೆ ನೀವೇ ದಾರಿ. ಇವತ್ತು ಚಿತ್ರರಂಗ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ಚಿತ್ರರಂಗ ಉಳಿಬೇಕು, ಚಿತ್ರರಂಗ ಉಳಿಬೇಕಂದ್ರೆ ನಿರ್ಮಾಪಕರು ಇರಬೇಕು. ನಿರ್ಮಾಪಕರಿಗೆ ಈ ರೀತಿ ಅನಾನುಕೂಲ ಆದರೆ ಯಾವ ರೀತಿ ನಾವು ಮುಂದುವರಿಯೋದು? ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SStv ನಿಮ್ಮೊಂದಿಗೆ.